ಓಯ್ ಬೇಗ ತಿಂಡಿ ತಿನ್ ಇಲ್ಲಾನೆ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ನಮಸ್ಕಾರ ಎಲ್ರಿಗೂ. ಇವಾಗ ಕ್ಯಾತನಮಕ್ಕಿ ಆಫ್ ರೋಡಿಂಗಿಗೆ ಎಲ್ಲಿ ಉಳ್ಕೊಂಡಿದ್ದೀವಿ ಅಲ್ಲಿಂದ ಒಂದು 2 ಕಿಲೋಮೀಟರ್ ಆಗತ್ತೆ ಅಷ್ಟೇ, ಜಾಸ್ತಿ ಏನಾಗಲ್ಲ. ಆದರೆ ಒಂದು ಚಿಕ್ಕದಾಗಿ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಜೀಪ್ ರೆಡಿ ಇದಾವಲ್ಲ, ಅಲ್ಲ ರೆಡಿ ಇದಾವಲ್ಲ ಅಂದೆ ವಾಪಸ್ ಬರ್ಬೇಕಾದ್ರೆ ಕೊಟ್ಟು ಹೋಗ್ಬಿಡ್ತೀನಿ ನಾ ಸುಮ್ಮನೆ. ನಿನ್ನೆ ಮಾತಾಡಿದ್ವಲ್ಲ, ಕೆವಿಗೆ ಹೋಗೋ ದಾರಿ ಅಂತ, ಅದ್ಯಾವುದದು? ಹಾಂ ಹಾಂ ಥ್ಯಾಂಕ್ಸ್ ಆಯ್ತು. 50 ರೂಪಾಯಿ ಪೇ ಮಾಡ್ಬೇಕು. ಇಲ್ಲಿ ಜೀಪ್ಗಳು ಬಿಡ್ತಾರೆ, ಬೈಕ್ಗಳು ಬಿಡ್ತಾರೆ, ಏನು ತೊಂದರೆ ಇಲ್ಲ. ನಿಮ್ಗೆ ತೊಗೊಂಡು ಹೋಗೋಕೆ ಧೈರ್ಯ ಇರಬೇಕು ಅಷ್ಟೇ ಬೈಕ್ ಆದರೆ. ಹೇಗೆ ಅಂತ ಗೊತ್ತಾಗತ್ತೆ. ಇಲ್ಲಿಷ್ಟು ರೋಡು ಪರವಾಗಿಲ್ಲ, ಮ್ಯಾನೇಜಬಲ್ಲು. ಇಲ್ಲಿಂದ ಮುಂದೆ ಅಲ್ಲಿ ಒಂದು ಜಾಗ ಮಾತ್ರ ಸ್ವಲ್ಪ ಖರಾಬಾಗಿತ್ತು. ಅದು ಬಿಟ್ಟರೆ ಅಂದರೆ ಮಳೆ ಬಂದರೆ ಒಂಚೂರು ಕಷ್ಟ ಆಗುತ್ತೆ ಅಷ್ಟೇ, ಚಾರೋದು ಜಾಸ್ತಿ ಆಗುತ್ತೆ, ಇಲ್ಲಾಂದರೆ ಆರಾಮಾಗಿ ಹೋಗ್ಬೋದು. ವ್ಯೂ ಹೀಗಿದೆ ಇಲ್ಲಿಂದು. ಟ್ರೆಕ್ಕಿಂಗಿಂದು ಸಪ್ರೇಟ್ ವೀಡಿಯೋ ಇದೆ, ಅದನ್ನ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಇದನ್ನ ಅಪ್ಲೋಡ್ ಮಾಡ್ಕೊತೀನಿ. ಇಲ್ಲೇ ಒಂದು ಸ್ವಲ್ಪ ಒದ್ದಾಟ ಅಷ್ಟೆ. ಇಲ್ಲಿ ತೊಗೊಂಡೋದ್ರೆ ಆರಾಮಲ್ಲ, ಆ ಕಡೆ ತೊಗೊಂಡು ಹೋಗ್ಬೋದು. ಇದಿಷ್ಟು ದಾರಿ ಮಾತ್ರ ಅದ್ದು. ಅಲ್ಲಿಂದ ನಾಚಬೇಕಿದು. ಇಲ್ಲಿಂದ ಆತ ಡೌಟ್. ಇದು ಬೇರೆ ಕಟ್ಟಾಯಿತು ಅಂದ್ಕೊಂಡಿದ್ದೆ ಆಗತ್ತೆ ಅಂತ, ಹಾಗೆ ಆಯಿತು. ಇದಿರಲಿ ಇರಲಿ, ಈಗಲೇ ಹತ್ಬೋದಾ? ಟ್ರೈ ಮಾಡು. ಹಚ್ಬೋದಿತ್ತು ಹೆಲ್ಪ್ ಬೇಕಾದ್ರೆ. Oh.
ಅಮ್ಮ ಮಾಡಿ ಸ್ಟಾರ್ಟ್ ಆಯ್ತು. ಒಬ್ರಿದ್ರಂತೂ ದೇವ್ರನಾಗಲ್ಲ. ಬೈಕಿಂದು ಫುಟ್ ರೆಸ್ಟ್ ಹೋಯ್ತು, ಸೈಡ್ ಮಿರರ್ ಹೋಯ್ತು, ಆಕ್ಸಿಲರೇಟರ್ ಕೇಬಲ್ ಕಟ್ ಆಯ್ತು. ಹೋಗೋಕ್ಕಾಗಲ್ಲ ಅಂತ ಇಲ್ಲ, ಬೇಸ್ಗೆಲ್ಲಿ ನನ್ನ ಫ್ರೆಂಡ್ಸೇ ಹೋಗಿ ಬಂದಿದ್ದಾರೆ. ಮಳೆಗಾಲದಲ್ಲಿ ಜಾರತ್ತಲ್ವಾ, ಯಾರಾದರೂ ಒಂದು ಹೆಲ್ಪ್ ಬೇಕು ಪುಷ್ ಮಾಡೋಕ್ಕೆ, ಒಬ್ಬರಿಂದನೇ ಆಗಲ್ಲ. ನಡಿಯೋಕ್ಕೆ ಒಂದು ಹಾಫ್ ಆನ್ ಅವರ್ ಡಿಸ್ಟೆನ್ಸ್ ಅಷ್ಟೇ, ಆರಾಮಲ್ಲಿ ನಡ್ಕೊಂಡು ಹೋದ್ರೆ ಹಿಲ್ ಟಾಪ್ ತನಕ ಹೋಗಿಬಿಡ್ಬೋದು. ಕ್ರೌಡು ಇರೋಲ್ಲ, ಆದರೆ ಮೋಡ, ಅಲ್ಲಿ ಹೋದ್ರೆ ಗಂಟೆಗಟ್ಟಲೆ ಆಗತ್ತೆ ಕ್ಲಿಯರ್ ಆಗೋದು. ಕ್ಲಿಯರ್ ಆಗ್ತಾ ಇದೆ, ಹೋಗಿ ಬರೋಣ ಅಲ್ಲ. ಇಲ್ಲ ಕೈ ಕೊಡೋದು ಅಂದ್ಕೊಂಡಿದ್ದು ನಿನ್ನೆ, ಹಾಗೆ ಆಯಿತು. ಇಲ್ಲಿ ಇಲ್ಲೆಲ್ಲ ಹೊಂಡ ತೊಡಿದ್ದು ನಾನೇ, ಇನ್ನೊಂದು ಸ್ವಲ್ಪ ತೊಡಿದ್ರೆ ನೀರು ಬರ್ತಾ ಇತ್ತು, ಬಾವಿನ ಹಾಕಿದೆ. ಒಂದು 2,000 ಕಿಲೋಮೀಟ್ರ್ ಹೋಗುತ್ತೆ ಅವ್ರು ಹೋಯ್ತಾ. ನಾನು ಪ್ರಾಬ್ಲಮ್ ಅಲ್ಲಿ ನೀರು ತುಂಬಿಲ್ಲ, ನೀರು ಬೇಕು. ನಿನ್ನೆ ಬಂದಿದ್ದಾರೆ ನಾನು ಮತ್ತೆ ಇಲ್ಲಿ ಪಾರ್ಕ್ ಮಾಡ್ಬೋದು, ಅಲ್ಲಿ ತಂಗ ಬಂದಾಯ್ತು. ಈಗ ಮತ್ತೆ ಇಲ್ಲಿಂದ ಸ್ವಲ್ಪ ಮೇಲೆ ಹತ್ತಬೇಕು ಅಲ್ಲಿಗೆ ಕಾಳಿಗುಡ್ಡ. ಕ್ಯಾತನಮಕ್ಕಿ ಸಮುದ್ರದಿಂದ 5,000 ಅಡಿ ಅಂತ ಇದೆ ವಿಶಾಲ ಸ್ಥಳ. ಸ್ವರ್ಗ ತರ ಕಟ್ಟಿಲ್ಲ, ಸಖತ್ತಾಗಿದೆ.